ಬಿಸಿರೋಡು ಅಡ್ಡಹೊಳೆ ನಡುವೆ ರಾಷ್ಟೀಯ ಹೆದ್ದಾರಿ ಚತುಷ್ಪಥ ಕಾಮಗಾರಿ ನಡೆಯುತ್ತಿದ್ದು, ಕಾಮಗಾರಿಗಳ ಸಂದರ್ಭ ಉಂಟಾಗಿರುವ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸುವ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ರವರು ಅಧಿಕಾರಿಗಳ ತಂಡದ ಜೊತೆಗೆ ಫೆಬ್ರವರಿ 7 ಖುದ್ದು ಸ್ಥಳ ಪರಿಶೀಲನೆ ನಡೆಸಿದರು. ಹೆದ್ದಾರಿ ಕಾಮಗಾರಿ ನಡೆಯುತ್ತಿರುವ ಹಲವೆಡೆಗೆ ಭೇಟಿ ನೀಡಿ ಸಮಸ್ಯೆ ಆಲಿಸಿದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ರವರು ಸಮಸ್ಯೆಗಳನ್ನು ನಿವಾರಿಸುವಂತೆ ಹಾಗೂ ಜನರ ಬೇಡಿಕೆಗಳನ್ನು ಈಡೇರಿಸುವಂತೆ ಹೆದ್ದಾರಿ ಇಲಾಖೆಯ ಯೋಜನಾ ನಿರ್ದೇಶಕ ಜಾವೇದ್ ಅಹಮದ್ ಅವರಿಗೆ ಸೂಚಿಸಿದರು. ಕರ್ವೇಲ್ನಲ್ಲಿ ಶಾಲಾ ಮಕ್ಕಳಿಗೆ ಅನುಕೂಲವಾಗುವಂತೆ ಕರ್ವೇಲ್ ಜಂಕ್ಷನ್ ಬಳಿ ಫೂಟ್ ಬ್ರಿಡ್ಜ್ ನಿರ್ಮಾಣ ಮಾಡುವಂತೆ ಹಾಗೂ ಅಲ್ಲಿಯೇ ಶಾಂತಿನಗರದ ಮೂಲಕ ಪುತ್ತೂರಿಗೆ ಹೋಗುವ ಹಾಗೆ ಅನುಕೂಲವಾಗುವಂತೆ ಹೆದ್ದಾರಿ ಕ್ರಾಸಿಂಗ್ ನೀಡಲು ಹೆದ್ದಾರಿ ಇಲಾಖೆಯ ಯೋಜನಾ ನಿರ್ದೇಶಕ ಜಾವೇದ್ ಅಹಮದ್ ಅವರಿಗೆ ಸೂಚಿಸಿದರು. प्रॉब्लम ये है कि कल को नहीं दिया तो दे विल लेवल विल कॉस्टिंग में फर्क आ जाता है, कॉस्टिंग फर्क पड़ जाएगी, लेवल फर्क पड़ जाएगा. बट फॉर देम टू क्रॉस दे लग गो दे एग्री दे विल प्रिंसिपली अभी ऑफिशियली अप्रूवल बट इट्स नॉट वेयर विल दे गो और इज देयर नहीं कोई दिया ऑफिशियली समान से दे हैव गो फॉरवर्ड टू तो आप ये वाला चीज मुझे पट्टी बना के दे दे विल रेस इट ಅದಕ್ಕೆ ಈ ಕೆಲಸ ನಿಲ್ಸಿದ್ದಾರೆ, ಅದಕ್ಕೆ ಪರ್ಮಿಷನ್ ಕಳ್ಸಿದ್ದಾರೆ ಅಂತ ಅಪ್ರೂವಲ್ಗೆ, ಅದನ್ನ ಮಾಡ್ಕೊಂಡು ತಂದು ಇಲ್ಲಿ ಕ್ರಾಸ್ ಮಾಡಿ ನಿಮಗೆ ಅವಕಾಶ ಕೊಡ್ಬೇಕಲ್ಲ ಈ ಕಡೆಯಿಂದ. ಯಾಕಂದರೆ ಇಲ್ಲಿ ನಾವು ನಮಗಿರೋದು ಹಾಸ್ಪಿಟಲ್ ಐತಿ ಪುತ್ತೂರಿಗೆ, ಮೈನ್ ಆಗಿರೋದು ಇಲ್ಲಿ ಒಂದು 10 ಪುತ್ತೂರು ಹಾಸ್ಪಿಟ್ಲಿಗೆ ನಮಗೆ ಏನೇ ಎಮರ್ಜೆನ್ಸಿ ಆದರೂ ಕೂಡ ವಿಮಾನ ಬರೋದು ಪುತ್ತೂರು ಹಾಸ್ಪಿಟಲ್ ಐಸ್ಬೋದು. ಹಾಸ್ಪಿಟಲ್ ತುಂಬ ಹಾಸ್ಪಿಟಲ್ ಇರೋದು ಪುತ್ತೂರಲ್ಲಿ, ಇದು ತುಂಬ ಲಾಂಗ್ ಇದೆ ಮಂಗಳೂರು. ಪುತ್ತೂರಿಗೆ ಹೋಗಲಿಕ್ಕೆ ಏನು ಸಮಸ್ಯೆ ಅಂದರೆ ಸರ್ ರೋಡ್ ಮಾಡಿ ಪ್ರಾಬ್ಲಮ್ ಆ ಕಡೆಯಿಂದ ಬಂದು ಹಿಂಗೆ ತಿರುಗಿ ನೋಡಲಿ ಹೋಗ್ತೀರಿ ಅಷ್ಟೇ. ಅದಕ್ಕೆಲ್ಲ ಈ ಕಡೆ ಸರ್ ನಿಮಗೆ ಈ ಕಡೆಯಿಂದ ಈ ಕಡೆ ಕ್ರಾಸ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಆಯ್ತಾ, ಇಲ್ಲಿ ಸರ್ವಿಸ್ ನೋಡಿದ್ದು ಸರ್ವಿಸ್ ನೋಡಿದ್ದು ಇಲ್ಲಿ ಕ್ರಾಸ್ ಕೊಡ್ತಾರೆ. ಮತ್ತೆ ಡಿಸಿ ಬಂದ್ರಂತ ಪ್ಲೇಸ್ ಕೇಳ್ಬೇಡಿ, ಮತ್ತೆ ಅದನ್ನು ಸಮಸ್ಯೆ ಏನು ನಿಮ್ಗೆ ಆ ಕಡೆ ಸ್ಕೂಲ್ ಇದೆ ಈ ಕಡೆ ಸ್ಕೂಲ್ ಇದೆ ಈ ಕ್ರಾಸ್ ಮಾಡ್ಲಿಕ್ಕೆ ಇವ್ರ ಪ್ರಕಾರ ಹೈವೇ ಟೌನ್ ಇಂದ ಹೋಗ್ತದೆ, ಅವಾಗ ಇಲ್ಲಿ ಓವರ್ ಪಾಸ್ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ. ನಾವು ಹೇಳೋದು ಡೌನ್ ಹೈವೇ ಡೌನ್ ಹೋದ್ರೆ ಡೌನ್ ಅಲ್ಲಿ ಹೋಗ್ತಾ ಇಲ್ಲ, ಆ ಮೇಲೇನೆ ಹೋಗ್ತಾ ಇದ್ದಾರೆ. ಅಪ್ರೂವ್ ಆಗ್ಲಿ ಅಂತ ಅವ್ರು ಹೇಳಕ್ಕೆ ಇಷ್ಟ ಇಲ್ಲ ಅಷ್ಟೇ, ಅವ್ರು ಅಪ್ರೂವ್ ಆಗ್ಲಿಕ್ಕೆ ನಿಮ್ದು ಸಮಸ್ಯೆ ಅರ್ಥ ಆಯ್ತು. ಕ್ರಾಸ್ ಆಗ್ಬೇಕು, ಹೈಟ್ ಹೈಟ್ ಆದ್ರೆ ಮತ್ತೆ ಕ್ರಾಸ್ ಮಾಡೋದು ಕಷ್ಟ. ಈ ರೋಡ್ ತಂದು ಇಲ್ಲಿ ಮುಂದೆ ತಂದು ಹಿಂಗ್ ಕ್ರಾಸ್ ಮಾಡ್ತಾರೆ, ಇಲ್ಲಿ ಕೊಡ್ತಾರೆ. ನೀವು ಎರಡು ಕಡೆ ಗಾಡಿ ತಂದು ಹೈವೇ ಅಲ್ಲಿ ಈ ಕಡೆ ಹೋಗ್ಬೋದು, ಈ ಕಡೆ ಇಲ್ಲೇ ಪಾಯಿಂಟ್ ಇಲ್ಲೇ ಬರ್ತದೆ. ಫುಟ್ ಓವರ್ ಫುಟ್ ಓವರ್ ಎರಡು ಇದೆ, ಗಾಡಿ ಕ್ರಾಸ್ ಮಾಡ್ಲಿಕ್ಕೆ ಮೇಲೆ ಮೇಲೆ ನಡ್ಕೊಂಡು ಎರಡು ಇದೆ. ಅನುಕೂಲ ಇತ್ತು ಅಂತ ನಾವು ನಿಮ್ಮ ಮನವಿ, ಯಾಕಂದ್ರೆ ಇಲ್ಲಿ ನಾವು ಹೇಳೋದು ಓವರ್ ಪಾಸ್ಗಿಂತ ನಿಮ್ಗೆ ಓವರ್ ಪಾಸ್ನ ನಿಮಗೆ ಸಮಸ್ಯೆ ಇದೆ. ಅಂಡರ್ ಪಾಸ್ ಮಾಡಿದ್ರೆ ಇಲ್ಲಿ ಪೂರ್ತಿ ಇದು ಮಾಡಿಕೊಂಡು ಕ್ಲೋಸ್ ಆಗುತ್ತೆ, ಅವಾಗ ನಿಮಗೆ ಈ ಕಡೆ ಆ ಕಡೆ ಓಡಾಡಲಿಕ್ಕೆ ಆಗುತ್ತೆ. ನೀವು ಮುಂದೆ ಹೋಗ್ಬಿಟ್ಟು ಅದರಲ್ಲಿ ಮಾತ್ರ ಅಲ್ಲಿ ಸಮಸ್ಯೆ ಜಾಸ್ತಿ. ನಿಮ್ಮ ಸಮಸ್ಯೆ ಇರಲ್ಲ, ತೊಂದರೆ ಹೆದ್ದಾರಿ ಕಾಮಗಾರಿಯಿಂದಾಗಿ 34 ನೆಕ್ಕಿಲಾಡಿಯ ಬುಳ್ಳಾರ್ ಸಮೀಪ ಅಬ್ದುಲ್ ಖಾದರ್ ಎಂಬುವರ ಮನೆಗೆ ಹೋಗಲು ದಾರಿ ಇಲ್ಲದಿರುವುದರ ಬಗ್ಗೆ ಮಾಹಿತಿ ಪಡೆದ ಜಿಲ್ಲಾಧಿಕಾರಿಯವರು ಅವರ ಮನೆಗೆ ದಾರಿ ನಿರ್ಮಿಸಿಕೊಡುವಂತೆ ಸೂಚಿಸಿದರಲ್ಲದೆ ಉಪ್ಪಿನಂಗಡಿ ಗ್ರಾಮದ ಮಠದಲ್ಲಿಯೂ ಸುಮಾರು 20 ಮನೆಗಳಿಗೆ ದಾರಿ ಇಲ್ಲದಿರುವುದರ ಕುರಿತು ಈ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತೆ ಯೋಜನಾ ನಿರ್ದೇಶಕರಿಗೆ ಸೂಚಿಸಿದರು.
ಯಾರಿಲ್ಲ. ಮೂವತ್ನಾಲ್ಕು ನೆಕ್ಕಿಲಾಡಿಯಲ್ಲಿ ಈಗ ರಾಷ್ಟ್ರೀಯ ಹೆದ್ದಾರಿಯಿಂದ ಪುತ್ತೂರು ಹೆದ್ದಾರಿಗೆ ಕವಲೊಡೆಯುವ ಜಾಗದಲ್ಲಿ ಮುಂದಕ್ಕೆ ಹೆದ್ದಾರಿ ನಿರ್ಮಾಣವಾಗುವುದರಿಂದ ರಸ್ತೆ ದಾಟಲು ಸಮಸ್ಯೆಯಾಗುವ ಕುರಿತು ಸ್ಥಳೀಯರ ಆತಂಕಕ್ಕೆ ಸ್ಪಷ್ಟನೆ ನೀಡಿದ ಹೆದ್ದಾರಿ ಇಲಾಖೆಯ ಯೋಜನಾ ನಿರ್ದೇಶಕರು, ಇಲ್ಲಿಂದ ಪುತ್ತೂರು ರಸ್ತೆಗೆ ಹೋಗಲು ಹೆದ್ದಾರಿ ನಿರ್ಮಾಣವಾದ ಬಳಿಕ ಅವಕಾಶವಿಲ್ಲ, ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಇರುವ ಅಂಡರ್ಪಾಸ್ನ ಮೂಲಕ ಪುತ್ತೂರು ರಸ್ತೆಗೆ ಸಂಪರ್ಕ ಕಲ್ಪಿಸಲಾಗುತ್ತದೆ, ಅಲ್ಲಿಂದ ನೇರಕ್ಕೆ ಪಿಡಬ್ಲ್ಯೂಡಿಯವರು ಹೆದ್ದಾರಿಯನ್ನು ನಿರ್ಮಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಮೂವತ್ನಾಲ್ಕು ನೆಕ್ಕಿಲಾಡಿ ಜಂಕ್ಷನ್ನಲ್ಲಿ ಗ್ರಾಮ ಪಂಚಾಯತ್ ಕೂಡ ಇರುವುದರಿಂದ ಪಾದಾಚಾರಿಗಳಿಗೆ ಅನುಕೂಲವಾಗುವಂತೆ ಇಲ್ಲಿಯೂ ಫುಟ್ ಬ್ರಿಡ್ಜ್ ನಿರ್ಮಾಣ ಮಾಡುವಂತೆ ಹೆದ್ದಾರಿ ಇಲಾಖೆಯ ಯೋಜನಾ ನಿರ್ದೇಶಕ ಜಾವೇದ್ ಅಹಮದ್ ಸೂಚಿಸಿದರು. ಪ್ರಾಪರ್ ನಿಮ್ ಗ್ರಾಮ ಪಂಚಾಯತ್ ಇಲ್ಲೇ ಇಲ್ಲಿ ಈ ಕಡೆ ಸ್ಕೋಪ್ ಕ್ಯಾ ಕೇಸೆ ಆಪ್ಕಾ ಕೇಸೆ ಕಾ ಲೆವೆಲ್ ಲೆವೆಲ್ ಸೇಮ್ ಮ್ಯಾಚ್ ಕರ್ನಾ ಪಡೆಗಾ ಡೌನ್ ಉಂಟು ಸರ್ ರಾಜ್ಯ ಸೈಡ್ ಎಲ್ಲ ಡೌನ್ ಉಂಟು ಅದು ಅಲ್ಲಿಂದ ಡೌನ್ ಉಂಟು ಇಲ್ಲ ಈ ಬ್ರಿಡ್ಜಿಂದ ಹಿಂಗೆ ಹೋಗ್ಬೇಕಲ್ಲ ಗ್ರೇಡಿಯಂಟ್ ಕೆಳಗೆ ಮಾಡ್ಸಕ್ಕೆ 7 minutes ಮಕ್ಕಳಿಗೆ ಮಾತ್ರ ಕ್ರಾಸ್ ಆಗುತ್ತೆ ಕ್ರಾಸಿಂಗ್ ಬೇಕಿತ್ತಲ್ಲ ಖಾಲಿ ರೋಡ್ ಮಕ್ಕಳಿಗೆ ವಾಕಿಂಗ್ ಸರ್ ಕ್ರಾಸಿಂಗ್ ಸ್ಕೋಪ್ ಇಸ್ಮೇ ಬಿ ಸರ್ ಯಹಾಂ ಸೇ ಸ್ಲೋಪ್ ಉತ್ತರೇಗಾ ಯುಪಿ ಸೇ ಗ್ರೇಡಿಯಂಟ್ ಪೆ ರಹೇಗಾ ಇಸ್ ಲೊಕೇಶನ್ ಪೆ ನಾಟ್ ಲಾಗಿಂಗ್ ಉಧರ್ ಉಧರ್ ತೋ ಅಂಡರ್ಪಾಸ್ ಅಂಡರ್ಪಾಸ್ ಕಾ ದೇ ಇಸ್ ಸ್ಲೋಪ್ ಆಯೆಗಾ ಕಿ ಯಹಾಂ ಪೆ ಕೋಈ ಭೀ ಕ್ರಾಸಿಂಗ್ ದೇನಾ ಅವೈಲೇಬಲ್ ಹೈ ಸೋ ಅಂಡರ್ಪಾಸ್ ಸೇ ಐಸೇ ಐಸೇ ಹಾಂ ಅಂಡರ್ಪಾಸ್ ಟ್ರೈ ಕರ್ ಬಿಟ್ ನೋಡಿ ಸರ್ ಕೋಟಿ ಸರ್ ಟ್ರೈ ಮಾಡೋ ಸರ್ 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 ಮುಂದೆ ಉಪ್ಪಿನಂಗಡಿಯಲ್ಲಿ ಚರಂಡಿ ನೀರು ನಿಂತು ಸಮಸ್ಯೆಯಾಗುವ ಬಗ್ಗೆ ಸ್ಥಳೀಯರ ಮನವಿ ಸ್ವೀಕರಿಸಿದ ಜಿಲ್ಲಾಧಿಕಾರಿಯವರು, ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಯಿಂದ ಉಪ್ಪಿನಂಗಡಿ ಬಸ್ ನಿಲ್ದಾಣಕ್ಕೆ ಕವಲೊಡೆಯುವಲ್ಲಿ ಚರಂಡಿಯನ್ನು ವಿಸ್ತರಣೆ ಮಾಡಿ ಮೋರಿಗಳನ್ನು ಹಾಕಿಕೊಡುವಂತೆ ಸೂಚಿಸಿದರು. ಇಲ್ಲಿ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯ ಸಂದರ್ಭ ಮಾಡಿರುವ ಚರಂಡಿ ಎತ್ತರದಲ್ಲಿದ್ದು ಇದರಿಂದ ಚರಂಡಿ ನೀರು ಹರಿದು ಹೋಗದೆ ಸಮಸ್ಯೆಯಾಗಿದೆ ಎಂದು ಸ್ಥಳೀಯರು ಹೇಳಿದಾಗ, ಇದು ನದಿಯಲ್ಲಿ ನೀರು ತುಂಬಿದಾಗ ಹಿಮ್ಮುಖವಾಗಿ ಚರಂಡಿಯಲ್ಲಿ ನೀರು ಬರಬಾರದೆಂದು ಯೋಜನಾಬದ್ಧವಾಗಿ ಇದನ್ನು ಮಾಡಲಾಗಿದೆ ಎಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಇಂಜಿನಿಯರ್ಗಳು ಸ್ಪಷ್ಟನೆ ನೀಡಿದರು. ಈ ಸಂದರ್ಭ ಜಿಲ್ಲಾಧಿಕಾರಿಯವರು ಕೂಡ ಯಾವುದೇ ಕಾಮಗಾರಿ ನಡೆಸುವಾಗಲೂ ತಜ್ಞರ ವರದಿ ಪ್ರಕಾರವೇ ಯೋಜನಾಬದ್ಧವಾಗಿ ನಡೆಸಲಾಗುತ್ತದೆ, ಆದರೂ ಇಲ್ಲಿ ಸ್ಥಳೀಯರನ್ನು ಒಳಗೊಂಡಂತೆ ಸಮಿತಿಯನ್ನು ಮಾಡಿ ಈ ಬಗ್ಗೆ ಪರಿಶೀಲನೆ ನಡೆಸಿ ಪರಿಹಾರ ಕೈಗೊಳ್ಳಿ ಎಂದು ಹೆದ್ದಾರಿ ಇಲಾಖೆಯ ಯೋಜನಾ ನಿರ್ದೇಶಕರಿಗೆ ಸೂಚಿಸಿದರು. ಉಪ್ಪಿನಂಗಡಿ ಟೋಟಲಿ ನದಿ ಬದಿ ಎಲ್ಲಿದೆ, ಎಲ್ಲ ವೇಸ್ಟ್ ನೀರು ಬ್ಲಾಕ್ ಮಾಡಿಸ್ಬೇಡಿ, ಈ ಕಡೆ ಬಂದು ಬ್ಲಾಕ್ ಮಾಡಿಸ್ಬೇಕು ಇಲ್ಲಿ ಸರ್. ನದಿ ನೀರು ಚರಂಡಿಯನ್ನು ನೋಡಿ
ಕೆಳಗ ಬೀಳ್ತಾ ಇದೆ. ಹೌದು, ಅಲ್ಲಿ ಕೆಳಗಡೆ. ಅಲ್ಲಿಂದ ಬರ್ತದೆ ಸರ್ ಎನ್ ಎಚ್ ಕನ್ಸ್ಟ್ರಕ್ಷನ್ ಅವರು. ಅಲ್ಲಿ ನೀವು ಸ್ವಲ್ಪ ಮುಂದೆ ಹೋದ್ರೆ ಗೊತ್ತಾಗ್ತದೆ, ದೊಡ್ಡ ಡ್ರೈನೇಜ್ ಇದೆ. ಆ ಡ್ರೈನೇಜ್ ಅನ್ನು ವ್ಯವಸ್ಥೆ ಮಾಡದಿದ್ರೆ ಈ ನೀರು ಹೀಗೆ ಪುನಃ ಹೀಗೆ ಬರ್ತದೆ. ನಿಮ್ಗೆ ಎರಡು ಕಡೆಯಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಸರ್. ಮೊದಲು ಕರೆಕ್ಟ್ ಹೋಗ್ತಾ ಇತ್ತು, ಈಗ ಬೋರಿ ಅಡಿಯಲ್ಲಿದೆ. ಮತ್ತೊಂದು ಸಮಸ್ಯೆ ನಿಮಗೆ ಅಲ್ಲಿ ನೋಡಿದ್ರೆ ನಾವು ತೋರಿಸ್ತೇವೆ. ಮೊದಲಿಂದ ಡ್ರೈನೇಜ್ ಬರ್ತಾ ಇತ್ತು. ಬೆಳ್ತಂಗಡಿಗೆ ಹೋಗುವಂತ ಬೆಳ್ತಂಗಡಿಗೆ ಹೋಗುವಂತ ರೋಡ್ ಅಲ್ಲಿ ಅವರು ಮೋರಿ ಹಾಕಿದ್ದಾರೆ. ಆ ಮೋರಿ ನೀರಿನ ಮಟ್ಟಕ್ಕಿಂತ ಮೇಲೆ ಇದೆ. ಮೊದಲು ಸರ್ ಸೆಂಥಿಲ್ ಕುಮಾರ್ ಟೆಂಪಲ್ ಹತ್ರ ನೋಡಿ ಸರ್, ಸೆಂಥಿಲ್ ಸರ್ ಇರುವಾಗ ಡಿ ಸಿ ಅವರು ಆಯ್ತು ಆಯ್ತು ಅಲ್ಲಿಗೆ ಆಕ್ಚುಲಿ ರೈನಿ ಸೀಸನ್ ಅಲ್ಲಿ ಆಗಿದ್ದ ಸಮಸ್ಯೆ ಆ ಕಡೆ ಈ ಕಡೆ ಏನಿಲ್ಲ. ಆಯ್ತು, ಇದು ಕನ್ವರ್ಟ್ ಮಾಡಿ ಕೊಡ್ತಾರಂತ, ಬೇರೆ ಸಮಸ್ಯೆ ಏನಿದೆ? ಹಿಂದೆ ಕೂಡ ಇದೆಲ್ಲ ಪ್ರಸ್ತಾವನೆ ಎಲ್ಲ ಹೋಗಿತ್ತು. ಹೇಳಿ, ಈಗ ಗ್ರೌಂಡ್ ಬಂದಿವೆ ಅದನ್ನು just go through drain out of from just the end of this ac kudi jubin aaja idu ee neer hogu ond box hakidara sir kattige hogi kattige hogi ke neeranu kattige bidlikke chance idu idu neega neera ige kotre idu neera nadige hogu illa neevu kotre bidre ige bidi nimma nan neenu varuva munche ನಿಮ್ ಹರಿವ್ ಹೇಗಿತ್ತು? ಒಂದು ಅಡ್ಡ ಇತ್ತು ಸರ್, ಅಡ್ಡ ಇತ್ತು, ಬೋರ್ ಇತ್ತು, ಪೈಪ್ ಇತ್ತು, ಬೋರ್ ಇತ್ತು, ಅದೇ ಹೋಗ್ತಾ ಇರ್ಲಿಲ್ಲ, ಹೋಗ್ತಾ ಇತ್ತು, ಹೋಗ್ತಾ ಇತ್ತು, ಅಲ್ಲ ಹೋಗ್ತಾ ಇತ್ತು, ಅಡ್ಡ ಹೋಗಿ ಕೊನೆಗೆ ಎಲ್ಲಿ ಹೋಗ್ತಿತ್ತು? ಅಲ್ಲಿ ಕೃಷಿ ಭೂಮಿಗೆಲ್ಲ ಹೋಗ್ತಾ ಇತ್ತು ಸರ್, ಅಲ್ಲಿಂದ ನದಿಗೆ ಹೋಗ್ತಿತ್ತು, ಅಲ್ಲಿಂದ ಹೋಗ್ತಾ ಇತ್ತು ಸರ್. ಈಗ ಅದೇನಾಗಿದೆ, ಇವರು ಮೋರಿ ಅಡಿಯಲ್ಲಿ ನದಿಗೆ ಹೋಗುತ್ತೆ ಸರ್, ಈ ಕಡೆ ಹೋಗ್ಬೇಕು ಇಲ್ಲ ಮುಂದೆ ಹೋಗಿ ಹೋಗ್ಬೇಕು. ಈಗ ಮೋರಿ ಅಡಿಯಲ್ಲಿ ಉಂಟು, ಇವರು ಮಾಡಿದ ಬಾಕ್ಸ್ ಮೇಲುಂಟು, 3 ಫೀಟ್ ಮೇಲೆ ಉಂಟು, ಅದರಲ್ಲಿ ನೀರು ಹೋಗ್ತಾ ಇಲ್ಲ, ಎಡಿಪಿನ ಅಂಗಡಿ ಮುಳುಗಿ ಮುಳುಗಿ ಮಾತ್ರ ಹೋಗ್ಬೇಕು ಸರ್. ಅದು ಹೈಯರ್ ಲೆವೆಲ್, ಅಲ್ಲಿಂದ ಬ್ಯಾಕ್ ವಾಟರ್. ದ ಥಿಂಗ್ ಇಸ್, ವಿ ಹ್ಯಾವ್ ಟು ಥಿಂಕ್ ಇನ್ ಟರ್ಮ್ಸ್ ಆಫ್ ಮಾನ್ಸೂನ್ ಅಲ್ಲಿ ಫ್ಲಡ್ಡಿಂಗ್ ಆಗದೆ ರೀತಿಯಲ್ಲಿ ಏನ್ ಮಾಡ್ಬೇಕು, ಆ ಪ್ರಿಪರೇಷನ್ ಆಸ್ಪೆಕ್ಟ್ ಅಲ್ಲಿ ನೋಡಿ. ದೆನ್ ಆನ್ ದಟ್ ಯು ಕೆ ಲಾಸ್ಟ್ ಮಾನ್ಸೂನ್ ವಾಟರ್ ಲೆವೆಲ್ ನೋಡಿ, ಅಲ್ಲಿ ಲೆವೆಲ್ ಜಾಸ್ತಿ ಬ್ಲಾಕ್ ಮಾಡ್ಲಿಕ್ಕೆ ಆಗಲ್ಲ, ಅಲ್ಲಿ ಲೆವೆಲ್ ಈ ಕಡೆಯಿಂದ ಬರ್ತದೆ, ನೇತ್ರಾವತಿಯಿಂದ ಬರ್ತದೆ ವಾಟರ್ ಲೆವೆಲ್, ಅಲ್ಲಿ ಬ್ಲಾಕ್ ಮಾಡಿದ್ರು ಕೂಡ ಈ ಕಡೆಯಿಂದ ಬ್ಲಾಕ್ ಆಗ್ತದೆ. ಅಡಿಯಲ್ಲಿ ಅಲ್ಲಿ ಬ್ಲಾಕ್ ಮಾಡಿದ ಕೂಡ ಇಲ್ಲಿ ಬರಲ್ಲ ಅಂತಲ್ಲ, ನೇತ್ರಾವತಿಯಿಂದ ಬರುತ್ತೆ, ನೇತ್ರಾವತಿ ನೇತ್ರಾವತಿಯಿಂದ ಬರುತ್ತೆ, ಅದನ್ನು ಕೆಳಗೆ ಮಾಡೋದ್ರಲ್ಲಿ ತೊಂದರೆ ಇಲ್ಲ. ದ ಥಿಂಗ್ ಇಸ್, ಈಗ ದ ಲೋಕಲ್ ಇದು ಲೋಕಲ್ ಏನಿದೆ ಅಂತ ಎಕ್ಸಾಕ್ಟ್ ಗ್ರೇಡಿಯಂಟ್, ಬಿಕಾಸ್ ದೇರ್ ಡಿಸೈನ್ ವಿಲ್ ಥಿಂಕ್ ಅಬೌಟ್ ದೇರ್ ರೋಡ್ ಓನ್ಲಿ, ಲೆಫ್ಟ್ ಸೈಡ್ ಆ್ಯಂಡ್ ರೈಟ್ ಸೈಡ್ ಆಫ್ ಇಟ್ ಮ್ಯಾಕ್ಸಿಮಮ್ ಟೋಟಲ್ ಡ್ರೈನೇಜ್ ಪ್ಯಾಟರ್ನು ನೋಡೋದು. ಸೊ ಟೋಟಲ್ ಈಗ ಅವರ ಇನ್ನೊಂದು ನದಿನೂ ಇದೆ ಅಂತ ಜಂಕ್ಷನ್, ಇದು ಎರಡು ನದಿ ಸೇರಿ. ಸೊ ಅದಕ್ಕೆ ನೀವು
ಯು ವಿ ಹ್ಯಾವ್ ಟು ಸ್ಟಡಿ ದಿ ಟೋಟಲ್ ಗ್ರೇಡಿಯಂಟ್ ಅಂಡ್ ಸೇಮ್ ಇನ್ಕಾ ಡಿಸೈನ್ ಬಿ ವಿ ಆರ್ ಇ ಡಿ ಅವ್ರ ಕಡೆಯಿಂದ ಆಯಿತು. ಈಗ ಯು ಚೆಕ್ ಗ್ರೇಡಿಯಂಟ್ ಏನಿದೆ ಅಂತ ನೋಡಿ. ಐ ಮೀನ್ ಪ್ರಿವೆಂಟ್ ಫ್ಲಡಿಂಗ್ ಇನ್ ಉಪ್ಪಿನಂಗ. ಇಲ್ಲಿ ಸಮಸ್ಯೆ ಎರಡು ನದಿ ಇದ್ದ ಕಾರಣ ಈ ಕಡೆಯಿಂದಲೂ ನೆರೆ ಬರ್ತದೆ, ಅದು ಒಳಗಡೆ ಬರ್ತದೆ. ಈ ಕಡೆಯಿಂದ ಬಂದದ್ದು ಇಲ್ಲಿ ಒಳಗಡೆ. ನೀವು ಹೇಳುವುದು ವಾಸ್ತವ್ಯ. ಅವ್ರು ಎನ್ ಎಚ್ ಅವ್ರು ಡಿಸೈನ್ ಮಾಡುವಾಗ ಅವ್ರದ್ದು ರೋಡ್ ಈಚೆ ಆಚೆ ಅವ್ರು ನೋಡಿಕೊಂಡು ಡಿಸೈನ್ ಮಾಡಿರ್ತಾರೆ. ಅವ್ರ ಮಟ್ಟಕ್ಕೆ ಅದು ಸರಿ ಇರ್ತದೆ. ಬಟ್ ನಮ್ಮದು ಊರು ಪೂರ್ತಿ ಇರುವಂತ ಸಮಸ್ಯೆನೂ ನೋಡಬೇಕು. ಅದಕ್ಕೆ ಅಕೌಂಟ್ ಮಾಡಲಿಕ್ಕೆ ಹೇಳುವುದು ಎಲ್ಲ ಸಮಸ್ಯೆಗೆ ಇದು ಪರಿಹಾರ ಮಾಡೋಕ್ಕಾಗಲ್ಲ. ಈ ಕಡೆ ವಾಟರ್ ಲೆವೆಲ್ ಸೇಮ್ ರೇಸ್ ಆಗಿದೆ. ಸೋ ಮಚ್ ಲ್ಯಾಂಡ್ ಫ್ರಮ್ ದಟ್ ಲೈನ್ ಜಸ್ಟ್ ಶಿಫ್ಟೆಡ್ ಟು ದಿಸ್ ಮಚ್ ಇಂಡ್. ಈಗ ಡ್ರೈನ್ ಮ್ಯಾಕ್ ಕ್ಲೋಸ್ ನಿಂಗ ಸರ್ ಮುಜಿ ಯಾ ತಕ ಆವಡ ಬಿಸಿ ಸರ್ ಸರ್ ಇದು ಒಂದು ಆದರ್ಶ ಬೇಗ ಮಾಡಿದ್ರೆ ಒಳ್ಳೆಯದು. ಇದೊಂದು ಆದರ್ಶ ಬೇಗ ಮಾಡಿದ್ರೆ, ಇಲ್ಲದ್ರೆ ಇಲ್ಲಿ ನದಿ ನೀರು ನಿಂತು ಸಾಧಾರಣ ಬಾವಿಗಳೆಲ್ಲ ಕೆಸರಾಗಿ. ಫ್ಲಡ್ ಏನಾದ್ರೂ ಆದ್ರೆ ನೀವೇ ಕಾರಣ ಅಂತ ಆಗುತ್ತೆ. ಮಾಮೂಲಾಗಿ ಅವ್ರಿಗೆ ನೀರ್ ಬಂದು ಫ್ಲಡ್ ಆಗುವಂತದ್ದು ದಟ್ ಇಸ್ ಫೈನ್. ಇದರಿಂದ ಅದಕ್ಕೆ ತಕ್ಕಂತೆ ಅದನ್ನ ಸರಿ ಮಾಡಿಸ್ಕೊಂಡು ಪರಿಹಾರಗಳಿಗೆ ಹೇಗೆ ಆಗ್ತದೆ? ಜನರ ಮನಸ್ಸಲ್ಲಿ ಬಹಳಷ್ಟು ಸಮಸ್ಯೆಗಳು ಕಾಡ್ತಾ ಇದೆ. ಹೇಗೆ ಪರಿಹಾರ ಆಗ್ತದೆ? ಯಾವ ಈಗ ಅದೇ ಇದು ಎನ್ ಎಚ್ ಇಂಡ್ಯೂಸ್ಡ್ ಸಮಸ್ಯೆ ಅಂತ ಒಂದಷ್ಟು ಇರ್ಬೋದು. ಒಂದಷ್ಟು ಮೊದಲಿಂದ ಇರುವಂತ ಸಮಸ್ಯೆ. ಫಾರ್ ಎಕ್ಸಾಂಪಲ್ ಅಲ್ಲಿ ಇದರಲ್ಲಿ ಡ್ರೈನೇಜ್ ಅಲ್ಲಿ ಡ್ರೈನ್ ನೀರು ಬರುವಂಥದ್ದು, ಪ್ಲಸ್ ಅದರದ್ದು ಸರಿಯಾದ ಒಂದು ಕ್ರಾಸಿಂಗ್ ಇಲ್ಲದೆ ಇರುವಂಥದ್ದು, ಇದು ನೀರು ಹಿಂದೇಟಾಗುವಂಥದ್ದು, ಇದೆಲ್ಲ ಮೊದಲಿಂದ ಇದೆ. ಈಗ ಟೆಂಪ್ ಇವ್ರು ಏನು ಕೆಲಸ ಮಾಡ್ತಾ ಇದ್ರೆ ಅದರಿಂದ ಬರುವಂಥ ಸಮಸ್ಯೆ ಅಂತ ಇದೆ. ಸೊ ಅದಕ್ಕೆ ಅವ್ರಿಗೆ ಕೆಲವು ಸಂಶಯಗಳಿದ್ದು ಅವರು ಮುಂಚೆನೇ ಮಾತಾಡಿದ್ದಾರೆ. ಈ ಕ್ರಾಸ್ ಡ್ರೈನ್ ಅಂತ ಮಾಡುವಂಥ ಕೆಲಸವನ್ನ ಮಾಡ್ತಾರೆ. ಪ್ಲಸ್ ಅಲ್ಲಿ ಇರುವಂಥ ಸಮಸ್ಯೆ ಭಾಳ ದಿನದ ಬೇಡಿಕೆ ಇರುತ್ತೆ, ಅದನ್ನು ಪ್ರಾಜೆಕ್ಟಿದಲ್ಲೇ ಇನ್ಫಾರ್ಮಲ್ ಆಗಿ ಮಾಡ್ಕೊಳ್ಬೇಕು. ಭಾಳ ಹಿಂದಿನಿಂದ ಕಾರ್ಕಳ ಮೂಡಬಿದ್ದು ಈ ರೀತಿಯಲ್ಲಿ ಸಮಸ್ಯೆ ಇದೆ, ಅದು ಈಗಾಗಿದ್ರೆ ಇದ್ರ ಜೊತೆ ಸೇರಿಕೊಂಡು ಸರಿ ಆಗ್ತದೆ ಅಂತ. ಯಾವ ಕಾರ್ಕಳ ಅದೇ ಇದೆ, ಅದನ್ನು ಇನ್ಫಾರ್ಮಲ್ ಆಗಿ ಅವ್ರು ಹೇಳಿದ್ದಾರೆ. ಲಿಖಿತವಾಗಿ ನಾವು ಹೇಳ್ಕೊಂಡು ಅವ್ರಿಗೆ ಮಾಡಿಸ್ಕೊಳ್ಳೋಕ್ಕಾಗಲ್ಲ. ಅವ್ರು ಇನ್ಫಾರ್ಮಲ್ ಆಗಿ ಹೇಳಿದ್ದಾರೆ ಮಾಡಿಕೊಡ್ತಾರೆ ಅಂತ ಮಾತನ್ನು ಕೊಟ್ಟಿದ್ದಾರೆ, ಮಾಡಿಸ್ತಾರೆ ಕ್ರಾಸಿಂಗನ್ನು ಮಾಡಿದ್ದಾರೆ. ಇಲ್ಲಿ ಇರುವಂಥದ್ದು ಏನು ಇದು ಡ್ರೈನ್ ಇದು ಇದೆ ಇಲ್ಲಿ, ಅವರು ಎನ್ ಎಚ್ಗೆ ಸಂಬಂಧಪಟ್ಟಂತೆ ಮಾತ್ರ ನೋಡೋದ್ರನ್ನ ದಾಟಿ ಈಗ ಎ ಸಿ ಅವರಿಗೆ ಹೇಳಿದ್ದೀನಿ. ಪಿ ಆರ್ ಇ ಡಿ ಮತ್ತು ಇವರನ್ನ ಇಟ್ಕೊಂಡು ನಿಮ್ಮದು ಎರಡು ಕಡೆಯಿಂದ ಮೂರು ಕಡೆಯಿಂದ ಹೇಗೆ ನೀರು ನಿಮ್ಮ ಊರದು ನೀರು ಡ್ರೈನೇಜ್ ನದಿಗೆ ಹೇಗೆ ಹೋಗ್ತದೆ ಅಂತ ಟೋಟಲ್ ಆಗಿ ಅಕೌಂಟ್ ಮಾಡಿಕೊಂಡು ಇದರಲ್ಲಿ ಏನಾದರೂ ಡಿಸೈನ್ ಚೇಂಜ್ ಮಾಡಬೇಕಂದ್ರೆ ಮಾಡ್ತಾರೆ. ಅಂತು ಮಳೆಗಾಲದಲ್ಲಿ ಬಟ್ ಬಾಲ ಕೊಳಚೆ ನೀರು ನೇರವಾಗಿ ನದಿಗೆ ಸೇರುವ ವ್ಯವಸ್ಥೆಯನ್ನು ಮಾಡ್ತಾರೆ. ದಟ್ ಇಸ್ ಎ ಡಿಫರೆಂಟ್ ಇಶ್ಯೂ. ದಟ್ ಇಸ್ ಎ ಡಿಫರೆಂಟ್ ಇಶ್ಯೂ. ಅದನ್ನು ಈಗ ಹರಿವು ಆಗುವಂಥದ್ದನ್ನು ಇದು ಟೇಕ್ ಕೇರ್ ಮಾಡ್ತಾರೆ. ಈ ಸಂದರ್ಭ ರಾಜ್ಯ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಸಂಚಾಲಕ ರೂಪೇಶ್ ರೈ ಅಲಿಮರ್, ಮುರಳೀಧರ್ ರೈ ಮಠಂತಬೆಟ್ಟು, ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಾ ರಾಜರಾಮ ಕೆಬಿ, ಉಪ್ಪಿನಂಗಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ವಿದ್ಯಾಲಕ್ಷ್ಮೀ ಪ್ರಭು, ಸದಸ್ಯರಾದ ಅಬ್ದುಲ್ ರಹಮಾನ್, ಅಬ್ದುಲ್ ರಜಾಕ್, ಧನಂಜಯ ನಟ್ಟಿಬೈಲು, ಉಪ್ಪಿನಂಗಡಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ರಹಮಾನ್ ಯುನಿಕ್, ಪ್ರಮುಖರಾದ ಅಶ್ರಫ್ ಬಸ್ತಿಕಾರ್, ನಾಗೇಶ್ ಪ್ರಭು, ಶಬೀರ್ ಕೆಂಪಿ, ಸದಾನಂದ ನೆಕ್ಕಿಲಾಡಿ ಮತ್ತಿತರರು ಉಪಸ್ಥಿತರಿದ್ದು ಸಮಸ್ಯೆಗಳ ಬಗ್ಗೆ ತಿಳಿಸಿದರು. ಜಿಲ್ಲಾಧಿಕಾರಿಯವರೊಂದಿಗೆ ಪುತ್ತೂರು ಸಹಾಯಕ ಕಮಿಷನರ್ ಜುಬಿನ್ ಮಹಾಪಾತ್ರ, ತಹಶೀಲ್ದಾರ್ ಪುರಂದರ ಹೆಗ್ಡೆ, ಉಪ್ಪಿನಂಗಡಿ ಕಂದಾಯ ಹೋಬಳಿಯ ಉಪತಹಶೀಲ್ದಾರ್ ಚೆನ್ನಪ್ಪಗೌಡ, ಕಂದಾಯ ಅಧಿಕಾರಿ ಚಂದ್ರ ನಾಯ್ಕ, 34 ನೆಕ್ಕಿಲಾಡಿ ಗ್ರಾಮ ಪಂಚಾಯತ್ ವಿಎ ಜಂಗಪ್ಪ, ಉಪ್ಪಿನಂಗಡಿ ಗ್ರಾಮ ಪಂಚಾಯತ್ ನರಿಯಪ್ಪ, ಪುತ್ತೂರು ವಲಯ ಅರಣ್ಯಾಧಿಕಾರಿ ಕಿರಣ್, ಉಪ್ಪಿನಂಗಡಿ ಅರಣ್ಯಾಧಿಕಾರಿ ಗಿರೀಶ್, 34 ನೇಕಿರಾಡಿ ಗ್ರಾಮ ಪಂಚಾಯತ್ ಪಿಡಿಒ ಸತೀಶ್ ಡಿ ಬಂಗೇರ, ಉಪ್ಪಿನಂಗಡಿ ಗ್ರಾಮ ಪಂಚಾಯತ್ ಪಿಡಿಒ ವಿಲ್ಫ್ರೆಡ್ ಲಾರೆನ್ಸ್ ರೋಡ್ರಿಗಸ್, ಉಪ್ಪಿನಂಗಡಿ ಪೊಲೀಸ್ ಉಪನಿರೀಕ್ಷಕ ಅವಿನಾಶ್, ಹೆದ್ದಾರಿ ಇಲಾಖೆಯ ಇಂಜಿನಿಯರ್ಗಳು, ಗುತ್ತಿಗೆದಾರ ಸಂಸ್ಥೆಯ ಇಂಜಿನಿಯರ್ಗಳು ಉಪಸ್ಥಿತರಿದ್ದರು. ಜೀವನದ ಶುಭ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ. ಮದುವೆ, ನಿಶ್ಚಿತಾರ್ಥ, ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ
750 ರಿಂದ 1,000 ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ, ನಾನ್ ಎಸಿ, ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್, ವಿಶಾಲವಾದ ವಾಹನ ಪಾರ್ಕಿಂಗ್, ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣ ಕಲಾ ಮಂದಿರ, ಮುಖ್ಯ ರಸ್ತೆ ಪುತ್ತೂರು. 8310096 9448120315. ಸುದ್ದಿ ಚಾನಲ್, ಕ್ಷಣಕ್ಷಣದ ಸುದ್ದಿಗಾಗಿ